ಶೈಕ್ಷಣಿಕ ವರ್ಷದಿಂದ ಪಠ್ಯ ಪರಿಷ್ಕರಣೆಗೆ ಮುಂದಾಗ್ತಾರೆ ಸರ್ಕಾರದ ಪರಿಷ್ಕರಣೀಯ ಸಮಿತಿಗೆ ಅಧ್ಯಕ್ಷರಾಗಲು ಬರಗೂರು ರಾಮಚಂದ್ರಪ್ಪ ಒಪ್ಪಿಗೆನ ಕೊಟ್ಟಿಲ್ಲ ಸರ್ಕಾರದ ಪ್ರಸ್ತಾವನೆ ತಿರಸ್ಕರಿಸಿದ್ದಾರೆ ಬರಗೂರು ರಾಮಚಂದ್ರಪ್ಪ ಅವರು ಈ ಮಧ್ಯೆ ಆರ್ಎಸ್ಎಸ್ ಸಂಸ್ಥಾಪಕ ಹೆಗ್ಡೆವಾರ್ ಮತ್ತು ಸೂಲಿಬೆಲೆ ಅವರ ಒಂದು ಕೃತಿ ಧಾರ್ಮಿಕ ವಿದ್ವಾಂಸಕ ಬನ್ನಿಂಜೆ ಗೋವಿಂದಾಚಾರ್ಯ ಪಠ್ಯ ಕೈಬಿಡಲು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಮೂರು ಪಠ್ಯ ಕೈಬಿಡಲು ನಿರ್ಧರಿಸಿದಕ್ಕೆ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಬರಗೂರು ರಾಮಚಂದ್ರಪ್ಪ ಅವರು ವಿವಾದಾತ್ಮಕ ಪಠ್ಯಗಳನ್ನು ಕೈಬಿಡಲು ಸಿಎಂ ಮೌಖಿಕವಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ ಆದರೆ ಇದು ಮುಂದಿನ ವರ್ಷದಿಂದ ಮುಂದಿನ ಶೈಕ್ಷಣಿಕ ವರ್ಷದಿಂದ ಈ ಪಠ್ಯ ಪರಿಷ್ಕರಣೆಗೆ ಒಳಪಡುತ್ತೆ ಯಾಕಂದ್ರೆ ಈಗಾಗಲೇ ಮಕ್ಕಳಿಗೆ ಈ ಒಂದು ಪಠ್ಯ ವಿತರಣೆ ಆಗಿದೆ ಈಗ ಮಕ್ಕಳಿಗೆ ಮಾಡಿದಂತ ಸಂದರ್ಭದಲ್ಲಿ ಅದು ತೊಂದರೆ ಆಗುತ್ತೆ ಅಂತ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಅಂತ ಒಂದು ತಿಂಗಳ ಅವಧಿಯ ಒಳಗೆ ಪಠ್ಯಪುಸ್ತಕವನ್ನ ಪುನರ್ಪರಿಷ್ಕರಣೆ ಮಾಡುತ್ತೀವಿ ಅಂತ ಹೇಳಿರುವಂತದ್ದು ಒಂದು ಆಶ್ಚರ್ಯವಾದಂತ ಸಂಗತಿ ಇನ್ನು ಅಧಿಕಾರಿಗಳ ಬಗ್ಗೆ ಇಲಾಖೆಯ ಬಗ್ಗೆ ಅರ್ಥವನ್ನೇ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಿರುವಂತ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಸರ್ಕಾರ ಈ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳುತ್ತೆ ಅಂತಂದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಶಿಕ್ಷಣದಲ್ಲಿ ಭಾರತೀಯತೆ ಶಿಕ್ಷಣದಲ್ಲಿ ರಾಷ್ಟ್ರೀಯತೆ ಶಿಕ್ಷಣದಲ್ಲಿ ಸಂಸ್ಕೃತಿ ಶಿಕ್ಷಣದಲ್ಲಿ ದೇಶಪ್ರೇಮ ಇವೆಲ್ಲವೂ ಕೂಡ ಪಠ್ಯಪುಸ್ತಕದಲ್ಲಿ ಬರಬೇಕಾಗಿರುವಂತದ್ದು ಇವತ್ತಿನ ಅನಿವಾರ್ಯತೆ ಇದನ್ನ ಬಿಜೆಪಿ ಸರ್ಕಾರ ಮಾಡಿದ್ದನ್ನ ತಪ್ಪು ಅಂತ ಹೇಳಿ ಕಾಂಗ್ರೆಸ್ ಅನ್ಕೊಳ್ಳುತ್ತೆ ಅಂತಾದ್ರೆ ಕಾಂಗ್ರೆಸ್ಗಾಗಿ ಯಾವ ರೀತಿ ಆದಂತ ಶಿಕ್ಷಣ ಬೇಕು ಬಹುಶಃ ಸಿದ್ದರಾಮಯ್ಯನವರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ನಿಮಗೆ ಇವತ್ತು ಎರಡನೇ ಬಾರಿ ಮುಖ್ಯಮಂತ್ರಿಯನ್ನ ಕೊಟ್ಟಂತ ಗಾಂಧಿ ಕುಟುಂಬವನ್ನ ಮೆಚ್ಚಿಸ್ಲಿಕ್ಕೋಸ್ಕರ ನೀವು ಮತ್ತೊಮ್ಮೆ ರಾಜ್ಯದಲ್ಲಿ ಮೆಕಾಲೆ ಶಿಕ್ಷಣವನ್ನ ಅಥವಾ ಗಾಂಧಿ ಕುಟುಂಬದ ಪ್ರೇರಿತ ಶಿಕ್ಷಣವನ್ನ ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯಲ್ಲಿ ರೂಪಿಸಲಿಕ್ಕೆ ಹೊರಟಿರುವಂತದ್ದು ಅತ್ಯಂತ ದುರದೃಷ್ಟಕರವಾದಂತಹ ಸಂಗತಿ ಮುಂದಿನ ಪೀಳಿಗೆಯನ್ನ ಕಣ್ಮುಂದೆ ಇಟ್ಟುಕೊಂಡು ಸರ್ಕಾರವನ್ನ ನಡೆಸಬೇಕೇ ವಿನಃ ತನಗೆ ಅಧಿಕಾರವನ್ನ ಕೊಟ್ಟಂತವರಿಗೆ ಋಣವನ್ನ ತೋರಿಸ್ಲಿಕ್ಕೋಸ್ಕರ ಅಧಿಕಾರವನ್ನ ಯಾವತ್ತೂ ಕೂಡ ನಡೆಸಬಾರದು ನಾನು ಸರ್ಕಾರವನ್ನ ಆಗ್ರಹಿಸ್ತೇನೆ ದಯಮಾಡಿ ಸರ್ಕಾರದ ಮಂತ್ರಿಗಳಿಗೆ ಇಲಾಖೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಕನಿಷ್ಠ ನೂತನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಬಿಜೆಪಿ ಅವಧಿಯಲ್ಲಿ ಮಾಡಿದಂತಹ ಶಾಲಾ ಪಠ್ಯಗಳ ಪರಿಷ್ಕರಣೆಯನ್ನ ಹೊಸದಾಗಿ ಮರುಪರಿಷ್ಕರಣೆ ಮಾಡಲಿಕ್ಕೆ ಮುಂದಾಗಿದೆ ಈಗಾಗಲೇ ಅಧಿಕೃತವಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ನಾವು ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಪಠ್ಯ ಪುಸ್ತಕವನ್ನ ಪರಿಷ್ಕರಣೆ ಮಾಡ್ತೀವಿ ಎನ್ನುವಂತಹ ಘೋಷಣೆಯನ್ನ ಮಾಡಿದ್ದಾರೆ ಈ ಕುರಿತು ನಮ್ಮ ಜೊತೆ ಮಾತನಾಡಿಕೆ ಹಿಂದಿನ ಮಾಜಿ ಶಿಕ್ಷಣ ಸಚಿವರಂತಹ ಬಿಸಿ ನಾಗೇಶ್ವರ್ ಇದ್ದಾರೆ ಬನ್ನಿ ಮಾತನಾಡೋಣ ಸರ್ ಈಗ ಕಾಂಗ್ರೆಸ್ ಅವರು ಬಂದ ಕೂಡಲೇ ಮೊದಲ ಕೆಲಸಕ್ಕೆ ಕೈ ಹಾಕಿರುವಂತದ್ದು ನಿಮ್ಮ ಅವಧಿಯಲ್ಲಿ ಆದಂತಹ ಪಠ್ಯ ಪುಸ್ತಕಗಳನ್ನ ಪರಿಷ್ಕರಣೆ ಮಾಡ್ತೀವಿ ಅಂತ ಇದಕ್ಕೆ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಇದಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಒಂದು ಕಾಂಗ್ರೆಸ್ ಜನಕ್ಕೆ ಗ್ಯಾರಂಟಿ ಕೊಟ್ಟಂಗೆ ಒಂದು ಧರ್ಮದ ಜನಕ್ಕೂ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದನ್ನು ಆಚೆ ತಂದಿತ್ತಿಲ್ಲ ಆದರೆ ಸೀಕ್ರೆಟ್ ಆಗಿ ಅವ್ರ ಜೊತೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ನಾಲ್ಕು ವಿಚಾರವನ್ನು ಗ್ಯಾರಂಟಿ ಕೊಟ್ಟಿದ್ದರು ಒಂದು ಪಠ್ಯಪುಸ್ತಕದಲ್ಲಿ ಮತ್ತೆ ಟಿಪ್ಪು ಸುಲ್ತಾನನ್ನು ತರ್ತೀನಿ ಅಂತ ಎರಡನೇದು ಹಿಜಾಬನ್ನು ತರ್ತೀವಿ ಅನ್ನುವಂಥ ಮಾತು ಕೊಟ್ಟಿದ್ದರು ಮೂರನೇದು ದನ ಕಡಿಯೋದಕ್ಕೆ ಅವಕಾಶ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ನಾಲ್ಕನೇದು ಹಜ್ ಭವನಗಳನ್ನ ಕಟ್ತೀವಿ ಅನ್ನೋದಂತ ಮಾತು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಮತ್ತು ಹೆಚ್ಚು ಜನಕ್ಕೆ ಕ್ಯಾಬಿನೆಟ್ಟಲ್ಲಿ ಅವಕಾಶ ಮಾಡಿಕೊಡ್ತೀವಿ ಅನ್ನುವಂಥ ಮಾತು ಕೊಟ್ಟಿದ್ದರು ಅಂತ ನನಗನ್ಸುತ್ತೆ ಯಾಕೆಂದರೆ ಇವರು ಅವಾಂತರ ನೋಡಿದ್ರೆ ನಾಲ್ಕು ಗ್ಯಾರಂಟಿಗಳು ಜನಕ್ಕೆ ಕೊಟ್ಟಿದ್ದನ್ನು ಅವ್ರು ಏನು ಯಾವ ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಅದನ್ನು ಮಾಡುವಂಥ ಪ್ರಯತ್ನ ಅವ್ರು ಮಾಡ್ತಿಲ್ಲ ಕ್ಯಾಬಿನೆಟ್ ಫಾರಂ ಆದ ತಕ್ಷಣ ಅವ್ರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಟ್ಟಿರುವಂಥದ್ದು ನಮಗೆ ನಿಮಗೆ ಗೊತ್ತಿದೆ ಎರಡನೇದು ಮೊದಲನೇ ಗೌರ್ಮೆಂಟ್ ಅಫಿಷಿಯಲ್ ಕಾರ್ಯಕ್ರಮ ಹಜ್ಗೆ ಹೋಗಿದ್ದಾರೆ ಟೋಪಿ ಹಾಕೊಂಡು ಸಿದ್ದರಾಮಯ್ಯನವರು ಅಲ್ಲಿ ಕೂತಿದ್ದು ನಾವು ನೀವೆಲ್ಲ ನೋಡಿದ್ದೀವಿ ನಿನ್ನೆ ಮತ್ತು ಹಜ್ ಭವನಗಳು ಮಾಡ್ತೀವಿ ಅಂತ ಸಿದ್ಧಗಂಗಾ ಮಠಕ್ಕೆ ಕೊಟ್ಟಿದ್ದು 10 ಕೋಟಿಯನ್ನು ತೆಗೆದಿದ್ದು ನಾವು ನೀವು ನೋಡಿದ್ವಿ ಮಠಗಳಿಗೆಲ್ಲ ಕೊಟ್ಟಿರುವಂಥ ದುಡ್ಡನ್ನು ವಾಪಸ್ಸು ನಿಲ್ಲಿಸ್ಯಾರೆ ಆದರೆ ಹಜ್ ಭವನ ಕಟ್ಟಕ್ಕೆ ಇವ್ರ ಹತ್ರ ದುಡ್ಡಿದೆ ಅಂದರೆ ಸೀಕ್ರೆಟ್ ಆಗಿ ಅವರು ಮಾತು ಕೊಟ್ಟಿದ್ರು ಆ ಕಾರಣಕ್ಕೋಸ್ಕರ ಟಿಪ್ಪು ಸುಲ್ತಾನನ್ನು ವಾಪಸ್ ತರೋದಕ್ಕೋಸ್ಕರ ಇವರು ಅವಾಂತರ ಮಾಡ್ತಿದ್ದಾರೆ ಅಂತ ನನಗೆ